40ನೇ ಗಣೇಶೋತ್ಸವ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ 40ನೇ ಗಣೇಶೋತ್ಸವ ರಂಗಪೂಜೆ ಮಹಾಪೂಜೆಗಳು ಜೊತೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುಸಂಪನ್ನ ಈ ಸಂದರ್ಭ ಘಟಕ ವ್ಯವಸ್ಥಾಪಕರಾದ ಶ್ರೀ ಎ ಉದಯ ಶೆಟ್ಟಿ ಪುತ್ತೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀ ವಿ ಜಯಕರ ಶೆಟ್ಟಿ ಪುತ್ತೂರು ವಿಭಾಗೀಯ ಸಂಚಲನಾಧಿಕಾರಿ ಶ್ರೀ ಕೆ ಮುರಳೀಧರ ಆಚಾರ್ಯ ಪುತ್ತೂರು ವಿಭಾಗೀಯ ತಾಂತ್ರಿಕ ಅಭಿಯಂತರ ಶ್ರೀ ಎಸ್ ನಂದಕುಮಾರ್ ಧರ್ಮಸ್ಥಳ ಜಮ ಉಗ್ರಾಣ ಉತ್ಸತಿ ಶ್ರೀ ಭುಜಬಲಿ ಅವರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನೌಕರರ ಸರ್ವಾಂಗೀಣ ಮಕ್ಕಳಿಗೆ ಮುಖ್ಯ ಅತಿಥಿಗಳು ಇರಬೇಕಾರೆ ಕುಮಾರಿ ರೋಜಾಕರ್ಮದಲ್ಲಿ ಶೇಕಡಾ 91.68 ಉನ್ನತ ಶ್ರೇಣಿ ಅಂಕಗಳನ್ನು ಪಡೆದಿರುತ್ತಾರೆ ಕಾಲೇಜು ಬೆಳ್ತಂಗಡಿ ಶೇಕಡಾ 92 ಉನ್ನತ ಶ್ರೇಣಿ ಅಂಕಗಳನ್ನು ಪಡೆದಿರುತ್ತಾರೆ ಕಾಲೇಜು ಬೆಳ್ತಂಗಡಿ ಶೇಕಡಾ 89.67 ಉನ್ನತ ಶ್ರೇಣಿ ಅಂಕಗಳನ್ನು ಪಡೆದಿರುತ್ತಾರೆ ಮಾಸ್ಟರ್ ನಿತಿನ್ ಕುಮಾರ್ ಪ್ರಧಾನಿ ನಿವಾಸದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ವಿವಿಧ ರಾಜ್ಯಗಳ ಎನ್ಸಿಸಿ ಕ್ಯಾಡೆಟ್ಗಳ ಪ್ರತಿಭಾ ಸಾಮರ್ಥ್ಯ ಪರೀಕ್ಷಿಸುವ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿರುತ್ತಾರೆ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಭಾರಿ ಜನ ಭಾರಿ ಜನ ವ್ಯಾಪಾರ ಭಂಗ ಐತಿ ಒಂಜೆ ಬೆಟ್ಟರು ಒಂಜೆ ಬೆಟ್ಟರು ಹೋಗುವ ಒಂಜೆ ಬೆಟ್ಟರು ಮಲ್ಲ ಬಟ್ಟ ಹೋಗಿ ಓಕೆ ನಾಲ್ಕು ಬಟ್ಟೆ ಬೇಕು ಅಲ್ಲದೆ ಬಂದಿದ್ದರು ಹಾಗೂ ಈ ಸಂದರ್ಭದಲ್ಲಿ ಇಂಥ ವಿಶೇಷ ಪಾಲ್ಗೊಂಡಿದ್ದೆ ಬಂದಂತಹ ನನಗೆ ಸುಯೋಗ ಅಂತ ತಿಳ್ಕೊಂಡಿದ್ದೀನಿ ಇಂಥ ಗಣಪತಿ ಉತ್ಸವದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀನಿ ಹಾಗೂ ಇಲ್ಲಿನ ಸಾಂಸ್ಕೃತಿಕ ಉತ್ಸವ ಹಾಗೂ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಗಿದೆ ಈ ಗಣೇಶ ಉತ್ಸವದ ಈ ಸಂದರ್ಭದಲ್ಲಿ ಇದು ಕೂಡ ಒಂದು ಉತ್ತಮವಾದಂತಹ ನನ್ನ ಸಾಂಸ್ಕೃತಿಕ ಉತ್ಸವ ಮಾಡಿದ್ದೀನಿ ಘಟಕ ವ್ಯವಸ್ಥಾಪಕರು ಇದಕ್ಕೆ ನಾನು ಘಟಕ ವ್ಯವಸ್ಥಾಪಕರಿಗೆ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಇದೊಂದು ಉತ್ತಮವಾದ ಕಾರ್ಯವನ್ನು ನೆರವೇರಿಸಿದ್ದಾರೆ ನಾನು ಸಂಸ್ಥೆಗೆ ಸೇರಿ 38 ವರ್ಷ ಆಯಿತು ಅಂದ್ರೆ 38 ವರ್ಷ ನನಗೆ ನಾನು ಸಂಸ್ಥೆಗೆ ಸೇರಿದ ಮುಂಚೆ ಇದು ಪ್ರಾರಂಭ ಆಗಿದೆ ಈ ಪ್ರಾರಂಭಕ್ಕೆ ಕಾರಣರಾದಂತಹ ಹಿರಿಯರು ಇದ್ದೀರಿ ಕಿರಿಯರು ಇದ್ದೀರಿ ಹಿರಿಯರು ಇದ್ದೀರಿ ಕಿರಿಯರು ಇದ್ದೀರಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡುವಂಥದ್ದು ಬಹಳ ಸುಲಭದ ಕಾರ್ಯ ಅಲ್ಲ ಪ್ರಾರಂಭ ಮಾಡಿದ ಮೇಲೆ ಅದನ್ನು ಮುಂದುವರಿಸೋದು ಮತ್ತೊಂದು ಮಹತ್ ಕಾರ್ಯ ಅಂತ ಮಹತ್ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ಧರ್ಮಸ್ಥಳದ ಗಣೇಶೋತ್ಸವ ಅಂದ್ರೆ ಬಹಳ ವಿಜೃಂಭಿತವಾಗುವಂಥದ್ದು ಅದಕ್ಕೆ ಕಾರಣ ಅಂತ ಹಿರಿಯರನ್ನು ನೋಡಿ ಬಹಳ ಖುಷಿ ಆಗ್ತಾ ಇದೆ ಅವರಿಗೂ ಇದನ್ನು ನೋಡಿ ಖುಷಿ ಆಗ್ತಾ ಇದೆ ಯಾಕಂದ್ರೆ ಪ್ರಾರಂಭ ಮಾಡಿದ ಮೇಲೆ ಅದು ಮುಂದುವರಿತು ಅನ್ನೋ ರೀತಿಯನ್ನು ಕಂಡಾಗ ಖುಷಿ ಆಗುವಂಥದ್ದು ಕೊರೋನಾ ನಿಮಿತ್ತ ಒಂದು 2 ವರ್ಷಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿರಬಹುದು ಆದರೆ ಆ ನಂತರ ಪುನಃ ಅದೇ ವಿಜೃಂಭಣೆಗೆ ಅದು ಮತ್ತೆ ಇದು ಮುಂದುವರಿತಾ ಇದೆ 1893ರಲ್ಲಿ ಮಹಾರಾಷ್ಟ್ರದಲ್ಲಿ ಪೂನಾದಲ್ಲಿ ಇದು ಪ್ರಾರಂಭ ಆಯಿತು ಗಣೇಶೋತ್ಸವ ಅದರ ಮೊದಲು ಗಣೇಶೋತ್ಸವ ಇತ್ತು ಮನೆ ಮನೆಗಳಲ್ಲಿ ಅವರು ಸ್ವಂತವಾಗಿ ಮನೆ ಮನೆಗಳಲ್ಲಿ ಅವರು ಆಚರಣೆ ಮಾಡ್ತಾ ಇದ್ದರು ಸ್ವಾತಂತ್ರ್ಯದ
ಒಂದು ಕಿಚನ್ ಹಚ್ಚುವರೆ ಈ ಒಂದು ಗಣೇಶೋತ್ಸವ ಪ್ರಾರಂಭ ಆಯಿತು. ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು. ನಮ್ಮ ದಕ್ಷಿಣ ಕನ್ನಡದಲ್ಲಿ 1948ರಲ್ಲಿ ಸಂಘನಿಕೇತನದಲ್ಲಿ ಗಣೇಶೋತ್ಸವ ಪ್ರಾರಂಭ ಆಯಿತು. ಇದರ ಉದ್ದೇಶ ಸ್ವಾತಂತ್ರ್ಯದ ಕಿಚ್ಚನ್ನು ಹತ್ತಿಸಲಿಕ್ಕೆ, ಜನರಲ್ಲಿ ಒಗ್ಗಟ್ಟು ಮೂಡಲಿಕ್ಕೆ, ಜಾತ್ಯಾತೀತವಾಗಿ ಇದನ್ನು ಆಚರಿಸುವಂತದ್ದು. ಇದು ಪ್ರಪಂಚಾದ್ಯಂತ ಗಣೇಶೋತ್ಸವವನ್ನು ಆಚರಿಸ್ತಾರೆ. ನಮ್ಮ ಘಟಕದಲ್ಲಿ 40ನೇ ವರ್ಷದ ಆಚರಣೆ ಆಗ್ತಾ ಇದೆ. ಆಚರಣೆಗಳಲ್ಲಿ ಹೊಸತನ್ನು ಕಾಣ್ತಾ ಇದ್ದೇವೆ. ಯಾವುದೇ ಒಂದು ಸಂಘ ಸಂಸ್ಥೆಗಳ ಅಭಿವೃದ್ಧಿಗೆ ವಿನಾಯಕನ ಅವನ ಒಂದು ಆಶೀರ್ವಾದ ಅತ್ಯಗತ್ಯ. ನಾವು ವಿಘ್ನೇಶ್ವರನ ಪೂಜೆ ಮಾಡ್ತೇನೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತದ್ದು ಅಂತ ಕಾರ್ಯಕ್ರಮ. ಯಾಕಂದ್ರೆ ಒಂದು ಘಟಕ ಅಂದ್ರೆ ಕಡೆ ಹಲವಾರು ಸಮಸ್ಯೆಗಳನ್ನು ನಾವು ಅನುಭವಿಸುತ್ತಾ ಜನರಿಗೆ ನಾವು ಸವಲತ್ತನ್ನು ಕೊಡುವಂತ ಕೆಲಸ ಮಾಡುತ್ತಂತದ್ದು ಈ ಸಂಸ್ಥೆ. ಸಾರಿಗೆ ಸಂಸ್ಥೆಗಳಲ್ಲಿ ನಮಗೆ ಹಬ್ಬಗಳನ್ನು ಆಚರಿಸಲಿಕ್ಕೆ ಸಮಯ ಇರುವುದಿಲ್ಲ. ಯಾಕಂದ್ರೆ ಹಬ್ಬಗಳಿದ್ದಾಗ ನಾವು ಬಹಳ ಬಿಜಿ, ನಮಗೆ ರಜೆಗಳಂತೂ ಸಿಗುವುದಿಲ್ಲ. ನಾವು ಹಬ್ಬಗಳನ್ನು ಆಚರಣೆ ಒಂದು ಸಂಸ್ಥೆಗೆ ಸೇರಿದ ಮೇಲೆ ಕರ್ತವ್ಯ ಪಂಚೆ ನಮ್ಮನ್ನು ಭಾಸಿಸಿದಾಗ ನಾವು ಈ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳು ನಮಗೆ ಸಂಸ್ಥೆಯ ನೌಕರಿಗೆ ಸಿಗುವಂಥದ್ದು ಬಹಳ ಕಡಿಮೆ. ಆದರೆ ಅದನ್ನು ಆಚರಣೆಯ ಅವಶ್ಯಕತೆ ನಮಗೆ ಧೈರ್ಯ ತುಂಬುವಂಥದ್ದು. ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಪ್ರಥಮವಾಗಿ ಬೇಡುವಂಥ ದೇವರಲ್ಲಿ, ಬೇಡಿ ದೇವರೇ ನನಗೆ ಒಳ್ಳೆಯದನ್ನು ಮಾಡು. ನಾವೊಂದು ವಾಹನ ಕೊಂಡೋಗುವಾಗಲೂ ನಮ್ಮ ಮಕ್ಕಳ ವಿವಿಧ ಪ್ರತಿಭೆಗಳನ್ನು ನಾವು ಕಂಡ್ವಿ. ನಮ್ಮ ಚಾಲಕರೇ ಇರ್ಬೋದು, ನಿರ್ವಾಹಕರಿರ್ಬೋದು, ಎಲ್ಲರೂ ಇರ್ಬೋದು ತನ್ನ ಜೀವನವನ್ನು ಸಂಸ್ಥೆಯ ಬೆಳವಣಿಗೆ ಮುಡಿಪಾಗಿಡ್ತಾರೆ. ಬಟ್ ಸಂಸ್ಥೆಯ ಮನೆಗೆ ಮಕ್ಕಳಿಗೆ ಸಮಯ ಕೊಡುವಷ್ಟು ಅವರಿಗೆ ಸಮಯ ಇರುವುದಿಲ್ಲ. ಆದರೆ ತಾಯಿಯಂದರು ತಮ್ಮನ್ನು ಮಕ್ಕಳನ್ನು ಬೆಳೆಸುವ ಮೂಲಕ ಈ ಕಾರ್ಯವನ್ನು ಮಾಡಿದ್ದೀರ. ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಮೇಡಮ್ ಫೋನ್ ಮಾಡಿ ಪ್ರತಿಭೆಗಳನ್ನ ಹೇಳುವಾಗ 90, 95, 96% ಮಾರ್ಕ್ ತೆಗೆಯುವಂಥದ್ದು ಸಾಮಾನ್ಯ ಅಲ್ಲ. ಯಾಕಂದ್ರೆ ಮೋಸ್ಟ್ಲಿ ಪುಟ್ಟ ಮಕ್ಕಳು ತನ್ನ ತಂದೆಯನ್ನು ನೋಡುವಂಥದ್ದು ರಾತ್ರಿ ಬರ್ತಾರೆ, ಬೆಳಿಗ್ಗೆ ಹೋಗ್ತಾರೆ, ನೋಡುವಂತ ಟೈಮ್ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ನೀವುಗಳೆಲ್ಲ ನಮ್ಮ ಅಧಿಕಾರಿಗಳಿಗೆ ಬೈಬಹುದು ನಮ್ಮ, ಯಾಕಂದ್ರೆ ಅವ್ರಿಗೆ ಇಡೀ ದಿನ ಕೆಲಸದಲ್ಲಿರ್ತಾರೆ. ಇದು ಸಹಜ. ಯಾಕಂದ್ರೆ ಒಂದು ಸಂಸ್ಥೆಗೆ ಸೇರಿದ ಮೇಲೆ ಆ ಸಂಸ್ಥೆಯ ಒಂದು ಉದ್ದೇಶಗಳು, ಧ್ಯೇಯೋದ್ದೇಶಗಳು ಬೇರೆ ಇರ್ತವೆ. ನಾನು ಒಂದು ಈ ಉದ್ಯೋಗಕ್ಕೆ ಇಷ್ಟಪಟ್ಟು ಬಂದ ಮೇಲೆ ಅಧಿಕಾರಿ ನಮ್ಮ ಹೇಳಿದರು, ಯಾಕಂದ್ರೆ ನಮಗೆ ಯಾವುದೇ ಉತ್ಸವ ಸಿಗುವುದಿಲ್ಲ. ನಮ್ಮ ಚಾಲಕರಿರುವವರಿಗೆ ಅವರ ಕುಟುಂಬದವರು ಭಾಗವಹಿಸಿ ಈ ಉತ್ಸವವನ್ನು ಭಾಗವಹಿಸುವಂತದ್ದು. ನಮಗೆ ಹಬ್ಬ ಅಂದ್ರೆ ಇದೆ. ಬಾಕಿ ಸಾರ್ವಜನಿಕರು ಬಾಕಿ ಹಬ್ಬಗಳನ್ನು ದೇವಸ್ಥಾನ ಹೋಗ್ತಾ ಎಲ್ಲ ನೋಡ್ಬೋದು. ನಾವು ಹಬ್ಬ ದಿನಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹಬ್ಬ ದಿನಗಳೇ ಆ ಜನಗಳನ್ನು ಕರ್ಕೊಂಡು ಹೋಗುವಂತ ಕರ್ತವ್ಯ ನಾವು ಮಾಡಬೇಕಾಗುತ್ತೆ. ಅಂತ ಕರ್ತವ್ಯವನ್ನು ನಾವು ಮಾಡುತ್ತಾ ಈ ಖುಷಿಯನ್ನು, ಈ ಪ್ರತಿಭೆಗಳನ್ನು ಗುರುಸುವ ಮೂಲಕ ಮಕ್ಕಳಿಗೆ ಒಂದು ನಾವು ಏನು ಬೆಳವಣಿಗೆ ಅವಕಾಶ ಮಾಡಿಕೊಡ್ತೀವಿ. ಅಂತ ಅವಕಾಶವನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಇವತ್ತು ಪುಟ್ಟ ಪುಟ್ಟ ಮಕ್ಕಳನ್ನು ಗುರುಸುವಂತ ಒಳ್ಳೆಯ ಅವಕಾಶ ಈ ಕಾರ್ಯಕ್ರಮ ಆಗಿದೆ. ಮಹಾಗಣಪತಿ ವಿಘ್ನೇಶ್ವರನ ಆಶೀರ್ವಾದ ನಮ್ಮೆಲ್ಲರಿಗೆ ಇದೆ ಅಂತ ಹೇಳುತ್ತಾ ಈ ಅವಕಾಶ ಕೊಟ್ಟಂತ ವಂದಿಸುತ್ತಾ ನನ್ನ ಮಾತು. ಘಟಕದಲ್ಲಿ 40ನೇ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಸಿಗುವಂತ ದೇವರು ಗಣಪತಿ. ಗಣಪತಿಯ ಗುಡಿಗಳು ನಮಗೆ ಹೋದಲೆಲ್ಲ ಸಿಕ್ಕಂತ ದೇವರನ್ನ ನಾವು ಇವತ್ತು ಪ್ರತಿಷ್ಠಾಪಿಸಿ ನಮ್ಮ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ನಮ್ಮ ತನ್ನ ಮನ ಇದರಿಂದ ದಂಪತಿಗಳನ್ನು ಸತ್ಕರಿಸಿ ಅಭಿನಂದಿಸಿದ ಮಾನ್ಯ ವಿಭಾಗ ನಿಯಂತ್ರಣಾಧಿಕಾರಿಗಳು, ಮಾರ್ಗ ಸಾರಿಗೆ ಅಧಿಕಾರಿಯವರಿಗೂ ಹಾಗೂ ಸಹಾಯಕ ಉಗ್ರಾಣಾಧಿಕಾರಿಗಳು ಮತ್ತು ನಮ್ಮ ಘಟಕ ವ್ಯವಸ್ಥಾಪಕರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನೀಡುತ್ತೇನೆ. ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಫಸ್ಟ್ ವಿಠ್ಠಲ ನಾಶಕನನ್ನು ನಮಸ್ಕಾರ ಮಾಡ್ಕೊಳ್ತಾರೆ. ಇವತ್ತು ಈ ಒಂದು ದಿಸೆಯಲ್ಲಿ ಈ ಒಂದು 40 ವರ್ಷಗಳ ಸತತ ಕಾಲ ಈ ಒಂದು ವಿಘ್ನವಿ ನಾಶಕನನ್ನು ನಾವು ಪೂಜೆ ಮಾಡಿಕೊಂಡು ಬಂದಿದ್ದೇವೆ ಘಟಕದಲ್ಲಿ. ಹಾಗೆ
ಒಂದು ಹಬ್ಬ ಯಾಕಾಯ್ತು, ಗಣೇಶ ಚತುರ್ಥಿ ಯಾವಾಗ ಪ್ರಾರಂಭ ಆಯ್ತು ಅಂತ ಅವರೇ ನಮ್ಮ ಅಲ್ಲ, ಅದು ಸರ್ ಹೇಳಿದ್ದಾರೆ. ಬಾಲಗಂಗಾಧರ ತಿಲಕ್ ಅವರು ಆ ಒಂದು ಭಾವೈಕ್ಯತೆ ಸಾರವಾಗಿ ಭಾವೈಕ್ಯತೆಯನ್ನು ಬಿಂಬಿಸಲು, ಜನರಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸಲು, ಯಾಕಂದ್ರೆ ಬ್ರಿಟಿಷರು ಅವಾಗ ನಮ್ಮನ್ನು ಆಳ್ತಾ ಇದ್ರು, ಅವರನ್ನು ಓಡಿಸ್ಬೇಕಂದ್ರೆ ಅವರು ನಮ್ಮನ್ನು ಒಡೆದು ಆಡುವ ರೀತಿ ಆಡ್ತಾ ಇದ್ರು. ಅವಾಗ ಬಾಲಗಂಗಾಧರ ತಿಲಕ್ ಅವರು ಎಲ್ಲ ಒಂದ್ ಕಡೆ ಅವರಿಗೆ ಇದು ಈ ಹಬ್ಬವನ್ನು ಸಾರ್ವಜನಿಕವಾಗಿ ಮಾಡುವುದರಿಂದ ನಮ್ಮಲ್ಲಿ ಒಂದು ಒಗ್ಗಟ್ಟು ಉಂಟಾಗಿ ನಾವೊಂದು ದೇಶ ಸೇವೆ ಅಥವಾ ಸ್ವಾತಂತ್ರ್ಯವನ್ನು ಪ್ರಕಟಿಸಲಿಕ್ಕೆ ಈಸಿ ಸುಲಭ ಆಗತ್ತಂತ ಆ ದಿಸೆಯಲ್ಲಿ ಬಾಲಗಂಗಾಧರ ತಿಲಕ್ ಅವರು ಈ ಹಬ್ಬವನ್ನು ಅವತ್ತಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಪ್ರತಿ ಒಂದು ಮನೆ ಮನೆಗಳಲ್ಲಿ ಇವತ್ತು ಈ ಹಬ್ಬವನ್ನು ನಾವು ಭಾರಿ ಖುಷಿಯಿಂದ ವಿಜೃಂಭಣೆಯಿಂದ ಕ್ರಮಗಳಿರಲಿ, ಕ್ರೀಡೆಗಳಿರಲಿ, ಹಾಗೂ ಈ ಒಂದು ಪೂಜಾ ಕೈಂಕರ್ಯಗಳಿರಲಿ, ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಪಾಲ್ಗೊಂಡು ಸಕ್ರಿಯವಾಗಿ ನಿರಂತರವಾಗಿ ಇವತ್ತು ಪಾಲ್ಗೊಂಡಿರುತ್ತೀರಿ. ಹಾಗೂ ನಿಮ್ಮ ಕುಟುಂಬದವರು ಸಹ ಇಲ್ಲಿ ಬಂದು ಈ ಒಂದು ನಮಗೆ ಇಲ್ಲಿ ಪೂಜಾ ಕಾರ್ಯ ಆಗಬೇಕು. ಜೊತೆ ಜೊತೆಯಲ್ಲೇ ನಾವು ಎಲ್ಲ ಯಾಕಂದ್ರೆ ಬಸ್ ನಿಲ್ಲಿಸಿ ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆ ಜೊತೆಯಲ್ಲೇ ಬಸ್ಸನ್ನು ಕಾರ್ಯಾಚರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪೂಜಾ ಕೈಗಾರಿಕೆಗಳನ್ನು ನಾವು ನಮ್ಮ ಘಟಕದ ಎಮ್ಎ ನಿರ್ವಾಹಕ ಧರ್ಮಸ್ಥಳ ಘಟಕದಲ್ಲಿ ಕಳೆದ 39 ವರ್ಷಗಳಿಂದ ಶ್ರೀ ವಿದ್ಯಾಗಣಪತಿ ಮಹೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದು, ಶ್ರೀ ವಿದ್ಯಾಗಣಪತಿ ದೇವರ, ಶ್ರೀ ಮಂಜುನಾಥ ದೇವರ ಮತ್ತು ಅಣ್ಣಪ್ಪ ಸ್ವಾಮಿಯವರ ಮತ್ತು ಪರಮ ಪೂಜಕ ವಂದರ ಕೃಪಾಶೀರ್ವಾದಗಳಿಂದ ಈ ಬಾರಿಯು 40ನೇ ವರ್ಷದ ಶ್ರೀ ವಿದ್ಯಾಗಣಪತಿ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದ್ದು, ಈ ಯಶಸ್ಸಿಗೆ ಅನುಗ್ರಹ ಮಾಡಿದ್ದ ಪೂಜಕಾವಂದರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಇಲ್ಲಿಂದ ಆಗಮಿಸಿರುವ ಶ್ರೀ ಭುಜಬಲಿಯವರು ಮತ್ತು ಸಮಸ್ತ ಎಲ್ಲರಿಗೆ ಸಹ ನಮ್ಮ ನಿಮ್ಮೆಲ್ಲರ ಕೇಂದ್ರ ಸ್ಥಾನದಿಂದ ಈವರೆಗೂ ಆಗಮಿಸಿ ನಮ್ಮ ಜೊತೆ ಇದ್ದು ಈ ಸಮಾರಂಭದ ಯಶಸ್ಸಿಗೆ ಕಾರಣರಾದ ನಮ್ಮ ನೆಚ್ಚಿದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀ ಬಿ ಜಯಕರ ಶೆಟ್ಟಿ ಅವರಿಗೆ ಘಟಕ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದರು. ಹಾಗೂ ನಮ್ಮ ನೆಚ್ಚಿನ ವಿಭಾಗೀಯ ಸಂಚಾರ ಅಧಿಕಾರಿಯವರು ಆದ ಸನ್ಮಾನ್ಯ ಶ್ರೀ ಮುಳಿದರ ಆಚಾರ್ಯರವರಿಗೆ ಘಟಕದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಶುಭ ಸಮಾರಂಭಕ್ಕೆ ವಿಭಾಗದ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಘಟಕದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಆಟೋಟ ಸ್ಪರ್ಧೆಗಳನ್ನು ನಡೆಸಲು ಮಾರ್ಗದರ್ಶಕರಾದ ನಮ್ಮ ನೆಚ್ಚಿನ ಘಟಕ ವ್ಯವಸ್ಥಾಪಕರಾದ ಶ್ರೀ ಎ ವಿದ್ಯ ಉದಯ ಶೆಟ್ಟಿ ಅವರಿಗೆ ಘಟಕದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ನಿಮ್ಮೆಲ್ಲರ ಒಂದು ಸಹಕಾರ ಮುಖ್ಯವಾಗಿರ್ತದೆ. ಹಾಗೆ ನಿಮ್ಮೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇರಲಿ, ಮಕ್ಕಳ ಒಂದು ಪಾಲ್ಗೊಳ್ಳುವಿಕೆ ಇರಲಿ, ಯಾಕಂದ್ರೆ ಯಾವುದೇ ಒಬ್ಬ ಸಂಸ್ಥೆಗೆ ಸಂತೃಪ್ತ ಕಾರ್ಮಿಕ ಸಂಸ್ಥೆಯ ಒಂದು ಸಂಪತ್ತು, ಸಂತೃಪ್ತರಾಗಿರ್ಬೇಕು. ಅವ್ನು ಚೆನ್ನಾಗಿ ಎಲ್ಲ ಒಂದು ಕಡೆ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾನೆ, ಪ್ರೊಡಕ್ಟಿವಿಟಿ ಪ್ಲಸ್ ಇಂಪ್ರೂವ್ ಆಗ್ತದೆ. ಆ ದಿಸೆಯಲ್ಲಿ ಇವತ್ತು ನೀವೆಲ್ಲ ಆ ಕೆಲಸವನ್ನು ಮಾಡಿದಿರಿ. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ವಿಭಾಗದಿಂದ ಬಂದಂಥ ಅಧಿಕಾರಿ ಮಿತ್ರರಿಗೆ ಎಲ್ಲರಿಗೂ ಹಾಗೂ ನಮ್ಮೊಮ್ಮೆ ನಾನು ನನ್ನ ಅಂತರಾಳ ಅಭಿನಂದನೆಗಳನ್ನು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನೀವೆಲ್ಲ ನೀವೆಲ್ಲ ಪ್ರಯತ್ನ ಪಟ್ಟಿದ್ರೆ ಎಲ್ಲ ನೌಕರ ವರ್ಗ ಅವರಿಗೂ ನಾನು ಧನ್ಯವಾದಗಳನ್ನು. Thank you.
ಸಮಸ್ತಂ ವಂದೇ ಜಗದ್ಗುರುಂ ಶ್ರೀ ಗುರುಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ನಮೋ ಭ್ರಾತಪದೇ ನಮೋ ಗಣಪದೇ ನಮಃ ಪ್ರಮತಪದೇ ನಮಸ್ತೆ ಸ್ವಂಬೋಧರಾಯ ಗ್ರಂಥಾಯ ವಿಘ್ನನಾಶಿನೇ ಶುಭಸುತಾಯ ಶ್ರೀ ವರದಮೂರ್ತಯೇ ನಮಃ ಮಹಾಗಣಪದೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ವಿಶೇಷವಾಗಿ ಇಂತಹ ಒಂದು ಉತ್ಸವದಲ್ಲಿ ಭಗವಂತನನ್ನು ನಾವು ನೋಡುವುದೇ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ ಅಂತೆ. ಯಾಕಂತ ಹೇಳಿದ್ರೆ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯದೆ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ರಥದಲ್ಲಿರುವಂತಹ ಭಗವಂತನ ನೋಡಿದ್ರೆ ಪುನಃ ಜನ್ಮ ಇಲ್ಲಂತೆ. ಹಾಗಿರುವಾಗ ಒಂದು ರೀತಿಯಲ್ಲಿ ಭಗವಂತನನ್ನು ಉತ್ಸವದ ರೀತಿಯಲ್ಲಿ ತಗೊಂಡು ಹೋಗುವಾಗ ಅದನ್ನು ನೋಡುವುದು, ಅದರಲ್ಲಿ ನಾವು ಭಾಗ್ಯ ಆದರೆ ಮುಂದಿನ ಜನ್ಮ ಅಂತಿದ್ರೆ ಅದು ಒಳ್ಳೆ ಜನ್ಮದಲ್ಲಿ ನಾವು ಹುಟ್ಟುವಂತಹ ಯೋಗವನ್ನು ಭಗವಂತ ಅನುಗ್ರಹ ಮಾಡ್ತಾನಂತೆ. ಹಾಗಿರುವಾಗ ಹತ್ತು ಹತ್ತಿದ್ದಲ್ಲಿ ಮುತ್ತುಂಟು ಹೇಳುವ ಪ್ರಕಾರವಾಗಿ ಹತ್ತು ಜನ ಸೇರಿ ಎಲ್ಲಿ ದೇವರ ಪೂಜೆ ಮಾಡ್ತಾರೋ ಅಲ್ಲಿ ಭಗವಂತನ ವಿಶೇಷವಾದ ಸಾನ್ನಿಧ್ಯ ಅಭಿವೃದ್ಧಿ ಆಗ್ತದಂತೆ. ಹಾಗಿರುವಾಗ ಭಗವಂತನ ಈ ಮಹೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗುವಾಗ ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಹೇಳಿದ್ರೆ ಅನುಗ್ರಹ ಮಾಡು ಅಂತ ಹೇಳಿ ಒಂದೇ ಮಾತಂತೆ. ಯಾಕೆ ಹೇಳಿದ್ರೆ ನರಸಿಂಹದೇವರ ಅವತಾರ ಆಗಿ ಉಗ್ರವಾದಂತಹ ನರಸಿಂಹನನ್ನು ಪ್ರಹ್ಲಾದ ಶಾಂತಗೊಳಿಸಿದಾಗ ನರಸಿಂಹದೇವರಿಗೆ ಹೇಳ್ತಾರಂತೆ, ನಿಂಗೆ ಏನು ಬೇಕು ಕೇಳು ಅಂತ. ಆಗ ನರಸಿಂಹ ಹೇಳ್ತಾನ ಪ್ರಹ್ಲಾದ ಹೇಳ್ತಾನಂತೆ, ಭಗವಂತ ನಂಗೆ ಯಾವುದು ಅದು ಬೇಕು ಇದು ಬೇಕು ಹಾಗಾಗ ಹೀಗೆ ಬೇಕು ಬೇಡ, ನಿನ್ನ ಅನುಗ್ರಹ ಒಂದು ಸಾಕು ಹೇಳಿದಾಗ ಆಗ ಅಂತಹ ನರಸಿಂಹದೇವರು ಹೇಳ್ತಾರಂತೆ, ನಿನ್ನಂತಹ ಒಬ್ಬ ಮಗ ಹುಟ್ಟಿದ ಕಾರಣ 25 ಕುಲ ಉದ್ಧಾರ ಆಗ್ತದೆ ಅಂತ. ಆಗಿರುವಾಗ ಈ ಉತ್ಸವದಲ್ಲಿ ನಾವೆಲ್ಲ ಭಾಗ್ಯ ಆದಾಗ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡುವ ಒಂದೇ ಬೇಡಿಕೆ ಏನು ಹೇಳಿದ್ರೆ ನಮಗೆಲ್ಲರಿಗೂ ಅನುಗ್ರಹ ಮಾಡು. ಅವನ ಅನುಗ್ರಹ ಆದಂತಾದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಕುಂದು ಕೊರತೆಗಳುಂಟು ಲೋಪ ದೋಷಗಳುಂಟು ಎಲ್ಲವನ್ನು ಅವನು ದೂರ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನಂತೆ. ಅಂತಹ ಗಣಪತಿಯನ್ನು ಇವತ್ತಿನ ಪ್ರಾತಃ ಕಾಲದ ಆರಭ್ಯ ಇಷ್ಟು ಹೊತ್ತಿನ ಸಂಧ್ಯಾಕಾಲದವರೆಗೆ ಅವನ ಆರಾಧನೆ ಮಾಡಿದ್ದೇವೆ. ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಯಾಕೆ ಈ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಹೇಳಿದ್ರೆ ರುದ್ರದೇವರು ಪ್ರತಿಯೊಂದು ಮನೆಗೂ ಬರ್ತಾರಂತೆ. ಯಾರ್ಯಾರು ದೇವರ ಪೂಜೆಯನ್ನ ಮಾಡ್ತಾ ಇರ್ತಾರೋ ಅವರ ಮನೆಯಲ್ಲಿ ಇರುವಂತಹ ಅಥವಾ ಅವರ ದೇಹದಲ್ಲಿರುವಂತಹ ಅವರ ಜಾತಕದಲ್ಲಿರುವಂತಹ ಸಂಧವಾದ ಬಂದಂತಹ ಏನಾದರೂ ಭೂತ ಪ್ರೇತ ವಿಶಾಶಿ ಶಾಕಿನಿ ಘಾಟಿ ಯಕ್ಷಗಂಧರ್ವಾದಿ ದುಷ್ಟ ಶಕ್ತಿಗಳು ಇದ್ರೆ ಅಥವಾ ದೋಷಗಳು ಇದ್ರೆ ಎಲ್ಲವನ್ನೂ ಈಶ್ವರ ದೇವರು ಪರಿಹಾರ ಮಾಡ್ತಂತ ತೆಗೆದು ಹೋಗ್ತಾರಂತೆ. ಯಾರು ದೇವರ ಆರಾಧನೆ ಸಂಧ್ಯಾಕಾಲ ಮಾಡ್ತಾ ಇಲ್ಲವೋ ಅವರಿಗೆ ತನ್ನ ಗಡಗಳಾದಂತಹ ಸ್ಮಶಾನಗಳಾದಂತಹ ಎಲ್ಲವನ್ನೂ ಕೂಡ ಅವರ ಮನೆಗೆ ಬಿಟ್ಟು ಹೋಗ್ತಾರಂತೆ. ಆಗಿರುವಾಗ ಸಂಧ್ಯಾಕಾಲದಲ್ಲಿ ಯಾರು ವಿಶೇಷವಾಗಿ ದೇವರ ಆರಾಧನೆ ಮಾಡ್ತಾ ಬರ್ತಾರೋ ಅವರಿಗೆ ಸಕಲ ಅಭೀಷ್ಟವನ್ನು ಕೂಡ ಅನುಗ್ರಹ ಮಾಡುವವನು ಆ ಈಶ್ವರ ದೇವರ ಮಂಜುನಾಥ. ಅಂತಹ ಮಂಜುನಾಥನ ಕ್ಷೇತ್ರದಲ್ಲಿ ಇದ್ದುಕೊಂಡು ಅವನ ಮಗನಾದಂತಹ ಗಣಪತಿ ಆರಾಧನೆಯನ್ನು ನಾವೆಲ್ಲ ಸೇರಿಕೊಂಡು ಮಾಡಿದ್ದೇವೆ. ಇದರಿಂದಾಗಿ ಮಂಜುನಾಥನ ಅನುಗ್ರಹವೂ ನಮಗೆ ಪ್ರಾಪ್ತಿಯಾಗ್ತದೆ, ಗಣಪತಿಯ ಅನುಗ್ರಹವೂ ಪ್ರಾಪ್ತಿಯಾಗ್ತದೆ. ಹಾಗೆ ಎಲ್ಲರೂ ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುವ. ನಾವು ಮಾಡಿದ ಎತ್ತಿಂಚಿ ಪೂಜೆ ಆ ಪೂಜೆಯನ್ನು ಅನಂತ ಹೇಳಿ ಸ್ವೀಕಾರ ಮಾಡಿಕೊಂಡು ಮಾಡಿದಂತಹ ಭಕ್ತಾದಿಗಳಿಗೂ ಸೇರಿದಂತಹ ಭಕ್ತಜನರಿಗೂ ಯಾರೆಲ್ಲ ಇದಕ್ಕೆ ಸೇವೆಯನ್ನು ಕೊಟ್ಟಿದ್ದೀರೋ ಯಾರೆಲ್ಲ ಭಾಗಿಯಾಗಿದ್ದೀರೋ ಅವರೆಲ್ಲರೂ ಕೂಡ ಮಹಾಗಣಪತಿಯ ಪರಿಪೂರ್ಣ ಅನುಗ್ರಹದಿಂದಾಗಿ ದೇಹಪೂರ್ಣವಾದಂತಹ ಆರೋಗ್ಯ ಮನಃಪೂರ್ಣವಾದಂತಹ ನೆಮ್ಮದಿ ಮಾಡುವಂತಹ ಭಕ್ತಿ ಕ್ಷೇತ್ರ ಕೃಷಿ ಕ್ಷೇತ್ರ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತವಾದ ಸ್ಥಾನಮಾನ ಕೀರ್ತಿ ಯಶ ಸಂಪತ್ತು ಇನ್ನು ಅವನದ್ದು ಅದು ಕೇಳಲಿಕ್ಕಿಲ್ಲ ಅನುಗ್ರಹ ಮಾಡಬೇಕು. ಆ ಮೂಲಕವಾಗಿ ಎಲ್ಲಾ ವಿಷಯ ಸರ್ವರೂಪದಲ್ಲೂ ಸರ್ವ ವಿಷಯದಲ್ಲೂ ಸರ್ವ ವಿಧದಲ್ಲೂ ಸರ್ವ ರೀತಿಯಲ್ಲೂ ನಮ್ಮನ್ನೆಲ್ಲರನ್ನು ನಮ್ಮ ಸಂಸಾರವನ್ನು ಉದ್ಧಾರ ಮಾಡಬೇಕು ಹೇಳಿ ಈ ಕೊನೆಯ ಪುಣ್ಯ ಕಾಲದಲ್ಲಿ ಮಹಾಗಣಪತಿಯಲ್ಲಿ ತರವಾಗಿ ಎಲ್ಲರೂ ಭಕ್ತ ಭಕ್ತಾದಾನಂದಕ್ಕೆ ಗೋವಿಂದಾನೆ ಗೋವಿಂದ ಎಲ್ಲರೂ ಮುಂದಿತ್ತಲ್ಲಿ ಮೂರು ಪ್ರದಕ್ಷಿಣವನ್ನು ನಮಸ್ಕಾರ ಮಾಡಿ ಯಾನಿಗಾನ ಯಮಾಪಾನಿ ಜನ್ಮಾಂತರ್ಗತಾನಿ ತಾನಿ ದಾನಿವರ ಶೃಂಗೇ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಂ ಭವ ರಾಹಿ ಮಾಂ ಕೃಪಯಾ ದೇವಾ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಭವ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಗಣನಾಯಕ.